ಸ್ವರ್ಣಗೌರಿ ರಸಪಾಕಕ್ಕೆ ಹೊಸ ರೆಸಿಪಿ ಕಳುಹಿಸಿದವರು ಕುಶ್ ನೈನ್ ತಾಜ್ ಹರಿಹರ ದಾವಣಗೆರೆ. ಖಾದ್ಯದ ಹೆಸರು ಆಫ್ಘಾನ್ ಸ್ಮೋಕ್ ಚಿಕನ್. ಸ್ವರ್ಣಗೌರಿ 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 ರಸಪಾಕ. ಆಫ್ಘಾನ್ ಸ್ಮೋಕ್ ಚಿಕನ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸ್ವರ್ಣಗೌರಿ ಧನಿಯಾ ಪುಡಿ 1 ಸ್ಪೂನ್, ಸ್ವರ್ಣಗೌರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸ್ವರ್ಣಗೌರಿ ಗರಂ ಮಸಾಲ 1/2 ಸ್ಪೂನ್, ಚಿಕನ್ 1/2 ಕೆಜಿ, ಹಸಿಮೆಣಸಿನಕಾಯಿ 4-5, ಧನಿಯಾ 1/2 ಕಪ್, ಕರಿಬೇವು 10-20 ಎಲೆ, ಮೊಸರು 1/2 ಕಪ್, ಜೀರಿಗೆ 1 ಸ್ಪೂನ್, ಮೆಣಸಿನ ಪುಡಿ 1/2 ಸ್ಪೂನ್, ಮೇಯನೇಸ್ 2 ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಬನ್ನಿ, ಆಫ್ಘಾನ್ ಸ್ಮೋಕ್ ಚಿಕನ್ ಮಾಡುವ ವಿಧಾನವನ್ನು ತಿಳಿಯೋಣ. ಸ್ವರ್ಣಗೌರಿ 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 ರಸಪಾಕ. ಅದೇ ಮಿಕ್ಸಿಂಗ್ ಬೌಲಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಪೆಪ್ಪರ್ 1/2 ಚಮಚ, ಗ್ರೀನ್ ಚಿಲ್ಲೀಸ್ ಅನ್ನು ಮಧ್ಯದಲ್ಲಿ ಕಟ್ ಮಾಡಿ ಅದರಲ್ಲಿ 4 ಭಾಗಗಳನ್ನಾಗಿ ಮಾಗಿ ಮಾಡಿ ಅದರಲ್ಲಿ ಹಾಕಬೇಕು. ಅದಾದ ನಂತರ ಸುವರ್ಣಗೌರಿ ಅವರ ಧನಿಯಾ ಪುಡಿ 1 ಚಮಚದಷ್ಟು ಹಾಕಿ, ಸುವರ್ಣಗೌರಿ ಅವರ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಚಮಚದಷ್ಟು ಹಾಕಿ, ಅದಾದ ನಂತರ ಸುವರ್ಣಗೌರಿ ಅವರ ಗರಂ ಮಸಾಲ 1/2 ಚಮಚದಷ್ಟು, ಅದಾದ ನಂತರ 1 ಫುಲ್ ಕಪ್ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಒಲೆಯ ಮೇಲೆ ಚಾರ್ಕೋಲನ್ನು ಇಟ್ಟು ಅದನ್ನು ಬಿಸಿ ಮಾಡಿ ಅದರ ಸ್ಮೋಕನ್ನು ಆ ಮಿಕ್ಸ್ ಮಾಡಿರುವ ಚಿಕನಿಗೆ ಕೊಡಬೇಕು. ಈ ಥರ ಒಂದು ಚಿಕ್ಕದಾದ ಒಂದು ಕಪ್ಪನ್ನು ಇಟ್ಟು ಅದರಲ್ಲಿ ಚಾರ್ಕೋಲನ್ನು ಇಟ್ಟು ಅದರ ಮೇಲೆ 1 ಚಮಚ ಆದಷ್ಟು ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಮುಚ್ಚಳ ಮುಚ್ಚಿ ಒಂದು ಕಲ್ಲು ಅಥವಾ ವಜ್ಜಿಯಾದ ಒಂದು ವಸ್ತುವನ್ನು ಇಡಬೇಕು. ಅದು ಇಟ್ಟ 1/2 ಗಂಟೆ ಆಗಬೇಕು. ನಂತರ ಒಲೆ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದರಲ್ಲಿ 1/4 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಅದರಲ್ಲಿ 1-2 ಮೆಣಸಿನಕಾಯಿಯನ್ನು ಸೇಮ್ ಸ್ಲಿಟ್ ಮಾಡಿ ಹಾಕಬೇಕು. ಹಸಿ ಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಟುಕೊಂಡು ಜೀರಿಗೆ ಅದೇ ಎಣ್ಣೆಯಲ್ಲಿ ಜೀರಿಗೆ ಹಾಕಿ ಹಸಿ ಮೆಣಸಿನಕಾಯಿಯನ್ನು ಹಾಕಬೇಕು. ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಹುರಿದುಕೊಳ್ಳಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವಷ್ಟು ಅದನ್ನು ಚೆನ್ನಾಗಿ ಹುರಿದುಕೊಂಡು ರೋಸ್ಟ್ ಆದ ನಂತರ ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಟುಕೊಳ್ಳಬೇಕು. ತೆಗೆದಿಟ್ಟುಕೊಂಡು ಅದೇ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿರುವಂತಹ ಸ್ಮೋಕ್ ಕೊಟ್ಟಿರುವಂತಹ ಚಿಕನನ್ನು ಅದೇ ಎಣ್ಣೆಯಲ್ಲಿ ಹಾಕಬೇಕು. ನೋಡಿ, ಚಿಕನ್ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈ ಚಿಕನನ್ನು ಅದೇ ಎಣ್ಣೆಯಲ್ಲಿ ಹಾಕಬೇಕು. ಲೋ ಫ್ಲೇಮ್ ಮೇಲೇ ಇರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮಿಚ್ಚಿ 15 ನಿಮಿಷದಷ್ಟು ಇದನ್ನು ಕುಕ್ ಮಾಡಲು ಬಿಡಬೇಕು. ನೋಡಿ, ಚಿಕನ್ನಲ್ಲಿ ಚೆನ್ನಾಗಿ ನೀರು ಬಿಟ್ಟಿದೆ. ಅದೇ ನೀರಲ್ಲಿ ಇವಾಗ ಚಿಕನ್ ಕುಕ್ ಆಗಬೇಕು. ಇವಾಗ ಹೈ ಫ್ಲೇಮ್ ಮೇಲೆ ನಾವು 15 ನಿಮಿಷ ಅದನ್ನು ಚೆನ್ನಾಗಿ ಕುಕ್ ಆಗಲು ಬಿಡಬೇಕು. ಆ ನೀರೆಲ್ಲ ಡ್ರೈ ಆಗಿ ಚಿಕನ್ ಡ್ರೈ ಆಗಬೇಕು. ಚಿಕನ್ನು ಅದರಲ್ಲೇ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದರಲ್ಲಿ ನಾವು ಫಸ್ಟಿಗೆ ನಾವು ಫ್ರೈ ಮಾಡಿ ಇಟ್ಟುಕೊಂಡ ಕರಿಬೇವು ಮೆಣಸಿನಕಾಯಿ ಮತ್ತು ಜೀರಿಗೆ ಇರುವಂತಹ ಫ್ರೈಯನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ ನಂತರ ಮೇಯೋನೀಸನ್ನು ಹಾಕಬೇಕು. 1-2 ಚಮಚದಷ್ಟು ಅದರಲ್ಲಿ ಮೇಯೋನೀಸನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅದು ಮಿಕ್ಸ್ ಆಗುವಂಥ ಹಾಗೆ ಅದು ಹೇಗೆ ಕುಕ್ ಆಗ್ತಾ ಇರುತ್ತೆ ಅದರಲ್ಲಿ ಅದು ಎಣ್ಣೆ ಬಿಡ್ತಾ ಬರುತ್ತೆ. ನೋಡಿ, ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ. ಇವಾಗ ನಾವು ಇದರಲ್ಲಿ ಗಾರ್ನಿಶಿಂಗ್ಗೋಸ್ಕರ ನಾವು ಮೇಲೆ ಕೊತ್ತಂಬರಿಯನ್ನು ಹಾಕಿ ನಾವು ಇದನ್ನು ಸರ್ವ್ ಮಾಡಬಹುದು. ಕುಶ್ ನೈನ್ ತಾಜ್ ಅವರ ವಿಶೇಷ ಖಾದ್ಯ ಆಫ್ಘಾನ್ ಸ್ಮೋಕ್ ಚಿಕನ್ ತಿನ್ನಲು ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಹೊಸ ತಿನಿಸುಗಳನ್ನು ಮಾಡುವ ಕಲೆ ನಿಮ್ಮಲ್ಲಿದ್ದಲ್ಲಿ ಸ್ವರ್ಣಗೌರಿ ರಸಪಾಕ ಸ್ಪರ್ಧೆಯಲ್ಲಿ ಭಾಗವಹಿಸಲು 8904080511 ನಮ್ಮ ವಾಟ್ಸ್ಆಪ್ ನಂಬರ್ ಅನ್ನು ಸಂಪರ್ಕಿಸಿ. ಸ್ವರ್ಣಗೌರಿ 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 ರಸಪಾಕ.